ಎಲ್ಲರಿಗೆ ನಮಸ್ಕಾರ. ನನ್ನ ಹೆಸರು ಚಾನ್ ಪಾಷಾ, ವಾರ್ಡ್ ನಂಬರ್ 4 ಮುತ್ತಾಲ್ಪೇಟೆ ಕೌನ್ಸಿಲರು. ನಮಗೆ ಇವಾಗ ಜಸ್ಟು ನಮಗೆ ಒಂದು 2-3 ದಿವಸ ಮುಂಚೆ ಗೊತ್ತಾಗಿದೆ ಏನಂದರೆ, ಸುಮಾರು 15 ವರ್ಷದಿಂದ ಏನು ಮೈನಾರಿಟಿ ಮುರಾಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ ಇದೆ, ಆ ಸ್ಕೂಲ್ನಲ್ಲಿಂದ ತೆಗೆದಿದ್ದಾರೆ. ಒಂದು 6 ಜನ ಕೆಲಸಕ್ಕೆ ಹೋಗ್ತಾಯಿದ್ರು ಅಂತ, ಯಾಕಂದರೆ ನಾನು ನೋಡಿದ್ದೀವಿ, ಯಾಕಂದರೆ RMC ಹತ್ರ ರೆಹಮಾನ್ ಬಿಲ್ಡಿಂಗ್ನಲ್ಲಿ ಸ್ಟಾರ್ಟಿಂಗ್ ಇದು ಪಾಯಿಂಟ್ ಸ್ಟಾರ್ಟ್ ಮಾಡಿದ್ದು. ಆವಾಗಿನಿಂದ ಚಿಕ್ಕದ ಸ್ಕೂಲಿಂದ ಅವರು ಕೆಲಸ ಮಾಡಿಕೊಂಡು ಒಂದು 6 ಜನ ಬರ್ತಾಯಿದ್ದು. ಇವಾಗ ಒಂದು 4-5 ಮಂತ್ ಹಿಂದೆ ಚೇಂಜ್ ಮಾಡಿದ್ದಾರೆ, ಅಲ್ಲಿಂದೇ ಮುಂದೆ ಒಂದು 7 ಕಿಲೋಮೀಟರ್ಸ್ ಒಂದು ಹಳ್ಳಿ ಬಾಲಚಂದ್ರ ಹತ್ರ ಓಪನ್ ಮಾಡಿದೆ. ಅದು ಹೆಂಗೆ ಓಪನ್ ಮಾಡಿದಾರಂದರೆ, ಅದಕ್ಕೆ ಬಾತ್ರೂಮ್ ಇರಲಿಲ್ಲ, ಕರೆಂಟ್ ಇರಲಿಲ್ಲ, ಅಂಥ ಸಿಚುವೇಷನ್ನಲ್ಲಿ ಅದು ಓಪನ್ ಮಾಡಿ ಜನಕ್ಕೆ ಕೂಡ ಮಕ್ಕಳಿಗೆ ಜಾಸ್ತಿ ತೊಂದರೆ ಕೊಟ್ಟಿದ್ದಾರೆ. ಯಾಕಂದರೆ ನಮಗೆ ಗಮನಕ್ಕೆ ಲಾಸ್ಟ್ ಟೈಮ್ ಬಂದಿತ್ತು, ಇದು ಜನ ಎಲ್ಲ ಪೇರೆಂಟ್ಸ್ ಎಲ್ಲ ನನಗೆ ಹೇಳಿದ್ದಾರೆ. ಯಾಕಂದರೆ ನಮ್ಮ ಸ್ವಂತ ರಿಲೇಷನ್ನು, ನಮ್ಮ ರಿಲೇಷನ್ ಅವರೆಲ್ಲ ಆ ಸ್ಕೂಲ್ನಲ್ಲಿ ಒಳ್ಳೆ ಓದಿದ್ದಾರೆ ಎಲ್ಲ. ನಾನು ಬೇಜಾನು ಆ ಟೈಮ್ನಲ್ಲಿ ಸ್ಕೂಲ್ನಲ್ಲಿ ಎಲ್ಲ ಜನರಿಗೆಲ್ಲ ನಾನು ಸೇರಿಸ್ತೀನಿ ಆ ಸ್ಕೂಲ್ನಲ್ಲಿ. ಯಾಕಂದರೆ ಎಲ್ಲ ಮೈನಾರಿಟಿ ಮಕ್ಕಳು ಇರ್ತಾರಲ್ಲ, ಜಾಸ್ತಿ ಸ್ಕೂಲ್ಗೆ ಹೋಗೋದಿಲ್ಲ. ಆಗ ನಾನೇ ಕರ್ಕೊಂಡು ಹೋಗಿಬಿಟ್ಟು ಈ ಸ್ಕೂಲ್ನಲ್ಲಿ ಹೋದರೆ ಚೆನ್ನಾಗಾಗತ್ತೆ, ಯಾಕಂದರೆ ಒಳ್ಳೆ ಎಜುಕೇಷನ್ ಕೊಡ್ತಾರೆ, ಒಳಗಡೆ ಇರ್ತಾರೆ, ಏನು ಪ್ರಾಬ್ಲಮ್ ಬರೋದು ಅಂತ ನಾನೇ ಬೇಜಾನ್ ಅಡ್ಮಿಷನ್ ಮಾಡಿದ್ದೀನಿ. ಈ ವರ್ಷದಿಂದ ಈ ಅರುಣ ಪಲ್ಲವಿ ಮೇಡಮ್ ಬಂದಿದ್ದಾಗ ಏನು ರಿಕ್ವೆಸ್ಟ್ ಇಲ್ಲ, ಏನು ಕೆಲಸ ಇಲ್ಲ, ಮೈನಾರಿಟಿ ಕೂಡ ಸೇರಿಸ್ತಾ ಇಲ್ಲ. ಯಾಕಂದರೆ ಒಂದು ಅಡ್ವೈಸು ಬರ್ತಾ ಇಲ್ಲ, ಯಾಕಂದರೆ ಅವರು ಒಂಥರ ಅವನು ಸೆಲ್ಫ್ ಡಿಸಿಷನ್ ತೊಗೊಳ್ತಾ ಇದ್ದಾರೆ. ಅದಕ್ಕೋಸ್ಕರ ಇವಾಗ ನೋಡಿ, 15 ವರ್ಷದಿಂದ ಕೆಲಸ ಮಾಡ್ತಾ ಅವ್ರಿಗೆ ಒಂದು 2-3 ತಿಂಗಳಲ್ಲಿ ತೆಗೆದಾಕ್ಬಿಟ್ಟಿದ್ದಾರೆ. ಯಾವುದೋ ಅವರು ನಿಯರ್ ಊರವ್ರಿಗೆ ಟಚ್ ಇರೋರಿಗೆಲ್ಲ ಸೇರಿಸ್ಕೊಳ್ತಾ ಇದ್ದಾರೆ. ಒಂದು ಮಾತು ನಾನು ನಮ್ಮ ಪ್ರಿನ್ಸಿಪಾಲ್ ಮೇಡಮ್ಗೆ ನಾನು ಕೇಳ್ತೀನಿ, ಪಲ್ಲವಿ ಮೇಡಮ್ಗೆ, 6 ಜನಗೆ ಕೊಡ್ತಾ ಇರೋದು ಸಂಬಳ ನೀವು ಎಷ್ಟು ಮೇಡಮ್? ಎಷ್ಟು? 10,400 ರೂಪಾಯಿ ಕೊಡ್ತಾಯಿದ್ದಾರೆ. 10,400 ರೂಪಾಯಿ ಅವ್ರಿಗೆ ಒಂದು ತಿಂಗಳಿಗೆ ಕೊಡ್ತಾಯಿದ್ರಿ. ನಿಮ್ಗೆ ಎಷ್ಟಿರ್ಬೋದು? ಅದಕ್ಕಿಂತ 10 ಅಷ್ಟು ಜಾಸ್ತಿ ನಿಮಗಿರುತ್ತೆ ಪೇಮೆಂಟ್. ಬಟ್ ಅವ್ರು ಕೆಲಸ ಮಾಡಿದೇನು, ಕ್ಲೀನಿಂಗ್ ಮಾಡೋದು, ಅಡುಗೆ ಮಾಡೋದು, ಆ ಪಾತ್ರೆ ತೊಳೋದು, ಅಂಥ ಕೆಲಸ ಮಾಡಿಬಿಟ್ಟು 10,000 ಅವ್ರು ತೊಗೊಳ್ತಾಯಿದ್ರೆ, ನೀವು ಪ್ರಿನ್ಸಿಪಾಲ್ ಒಂದು ಚೇರ್ನಲ್ಲಿ ಕೂತ್ಕೊಂಡು ಆರ್ಡ್ರ್ ಕೊಟ್ಬಿಟ್ಟು ನೀವು 100,000 ರೂಪಾಯಿ ನೀವು ಸಂಬಳ ತಿಂಗಳು ತೊಗೊಂಡ್ಬಿಟ್ಟು ಇಂಥ ಹೊತ್ತು ನಿಮ್ಗೆ ತೆಗ್ದಾಕ್ಬಿಟ್ರೆ, ನಾಳೆ ನಿಮ್ಗೆ ಯಾರನ್ನ ಹಂಗೆ ಗೌರ್ಮೆಂಟ್ ಅವರು ನಿಮಗೆ ಜಾಬ್ ತೆಗ್ದಾಕ್ಬಿಟ್ರೆ ನಾಳೆ ನೀವೇನು ಮಾಡ್ತೀರಾ? ಎಕ್ಸಾಂಪಲ್ ಮೇಡಮ್ ನಿಮ್ಗೆ ಹೇಳ್ತಾ ಇರೋದು, ನಿಮಗೆ ಯಾರನ್ನ ಹಂಗೆ ಗೌರ್ಮೆಂಟ್ ಅವ್ರು ಯಾವ್ದನ್ನ ನಿಮಗೆ ಜಾಬ್ ತೆಗ್ದಾಕ್ಬಿಟ್ರೆ ನಿಮಗೆ ಎಷ್ಟು ಬೇಜಾರಾಗುತ್ತೆ, ಎಷ್ಟು ಆಗುತ್ತೆ. ಆ ಥರದ್ದು ಇವ್ರಿಗೆ ಆಗೋದು, ಅವರು ಕಷ್ಟಪಡ್ತಾ ಇರೋದು, ಎಲ್ಲ ಕ್ಲೀನ್ ಮಾಡೋದು, ಪಾತ್ರೆ ತೊಳಿಸೋದು, ಕುಕ್ಕಿಂಗ್ ಮಾಡೋದು, ಅಂಥವ್ರಿಗೆ ತೊಂದರೆ ಮಾಡಬೇಡಿ ಮೇಡಮ್. ನಮ್ದು ಎಲ್ಲರದ್ದು ರಿಕ್ವೆಸ್ಟ್, ಮೈನಾರ್ಟಿಸ್ದು ಮುಲ್ಬಾಗಲ್ ಮೈನಾರ್ಟಿಸ್ದು ಏನಿರುತ್ತೆ ನಿಮಗೆ ಹತ್ರ ಇವಾಗ ರಿಕ್ವೆಸ್ಟ್ ಇರುತ್ತೆ. ನಮ್ಮ ವಾಹಿದ್ ಭಯ್ ನರಸಿಂಹಗೆ ನಿಮಗೆ ರಿಕ್ವೆಸ್ಟ್ ಇರುತ್ತೆ. ನೆಕ್ಸ್ಟ್ ಇಂಥ ಏನು ಮಾಡಲಿಲ್ಲ ಅಂದರೆ, ಟೋಟಲ್ ನಮ್ಮ ಮೈನಾರ್ಟಿ ಎಷ್ಟಿದ್ದೀವಿ ನಾವೆಲ್ಲ ಸೇರಿ DC ಆಫೀಸ್ ಹತ್ರ ಹೋಗ್ತೀವಿ. ಇಲ್ಲಿಂದ ಹೋರಾಟ ಒಂದು ಹೋರಾಟ ನಮ್ಮ ನರಸಿಂಹ ಇರ್ತಾರೆ, ಅವ್ರ ಜೊತೆಯಲ್ಲಿ ಕರ್ಕೊಂಡು ಹೋಗಿಬಿಟ್ಟು ನಾವೇನು ಆ್ಯಕ್ಷನ್, ಲೀಗಲ್ ಆ್ಯಕ್ಷನ್ ಏನು ತೊಗೋಬೇಕು, ನಮ್ಮ ಹತ್ರ ಏನಾಗುತ್ತೆ ನಾವು ಮಾಡ್ತೀವಿ. ನಮ್ಮದೇನಂದರೆ ಮೇಡಮ್ಗೆ ಇದೆಲ್ಲ ಬೇಡ, ಒಳ್ಳೆ ಮಾತು ಏನಿದೆ, ಪಾಪ ಅವ್ರು ಕೆಲಸ ಮಾಡ್ತಾಯಿದ್ದಾರೆ, ಅವ್ರಿಗೆ ರೀ ಜಾಯ್ನ್ ಮಾಡ್ಕೊಂಡು ಅವ್ರು ಕೆಲಸಕ್ಕೆ ಇಟ್ಕೊಳ್ಳಿ ಅಂತ ನಮ್ಮದು ಒಂದು ರಿಕ್ವೆಸ್ಟ್ ಮೇಡಮ್ಗೆ. ಆ್ಯಕ್ಚುಲಿ ಅದು ನೋಡಿ, ಇವಾಗ ಎಲ್ಲರೂ ಹೇಳ್ದಂಗೆ ನೋಡಿ, 3 ತಿಂಗಳಿಂದ ಇವರು ಎಲ್ಲೂ ಯಾರಿಗೂ ಗಮನಕ್ಕೆ ತರದೇ ಇರೋದು ಇವ್ರದ್ದು ತಪ್ಪಾಗಿದೆ. ತಂದಿರ ಏನಕ್ಕಂದರೆ ಅಷ್ಟೊಂದು ನಾಲೆಡ್ಜ್ ಇಲ್ದಿರ, ಭಯ ಬಿದ್ದು ಇವೆಲ್ಲ ಎಲ್ಲಿ ದೊಡ್ಡ ಇಶ್ಯೂ ಆಗುತ್ತೆ, ಯಾರಿಗೆ ಹೇಳ್ಬಾರ್ದು, ಯಾರಿಗೆ ಹೇಳ್ಬಾರ್ದು ಗೊತ್ತಿಲ್ದಿರ ಅವರು 3 ತಿಂಗಳಿಂದ ಸುಮ್ಮನೆ ಇದ್ದಾರೆ. ಇವಾಗ ಬಂದಿದ್ದಾರೆ, ಇದನ್ನು 3 ತಿಂಗಳ ಮುಂಚೆ ನಾವು ಹೇಳಿದರೆ ಇನ್ನೊಂದು ದೊಡ್ಡ ಒಂದು ಲೆವೆಲ್ ನಾವು ಮಾತಾಡ್ಬೋದಾಗಿತ್ತು. ಇವಾಗ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ಇವ್ರ ತಪ್ಪಿದೆ, 3 ತಿಂಗಳಿಂದ ಅವರು ಹೇಳಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ ನಾವು, ಅವ್ರು ಜಾಬ್ ಕೊಡಿ ಮತ್ತು ವಾಪಸ್ ಅವ್ರ ಜಾಬು ಅವ್ರು ಕೊಡಲಿ ಅಂತ ಹೇಳ್ಬಿಟ್ಟು. ಅದು ನೀವು ಕೊಡ್ತೀರಾ, ಇದನ್ನು ಮತ್ತೆ ಮಿಸ್ಯೂಸ್ ಮಾಡಿ ನಿಮ್ಮ ಪವರ್ನ ಮಿಸ್ಯೂಸ್ ಮಾಡಿದ್ರೆ ನಾಳೆ ದಿವಸ ಇದು ಸುಮ್ಮನೆ ನೀವು ಸುಮ್ಮನೆ ಹೇಳ್ತಾ ಇದ್ರೆ ಅಂದ್ಕೋಬೇಡಿ. ನೀವು ನಿಜವಾಗ್ಲೂ ಇದನ್ನು ಒಂದು ದೊಡ್ಡವಾದ ಹೋರಾಟವನ್ನು ಮಾಡಬೇಕಾದ, ಉಗ್ರವಾದ ಒಂದು ಹೋರಾಟವನ್ನು ಮಾಡಬೇಕಾದ, ದಯವಿಟ್ಟು ಇದು ನಮ್ಮ ರಿಕ್ವೆಸ್ಟ್. ಓಕೆ ಸರಿ. ಹಾಂ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಾಹಿದ್ ಅಂತ ಹೇಳ್ಬಿಟ್ಟು, ಬಟ್ ಆ್ಯಕ್ಚುಲಿ ನಾವಿಲ್ಲಿ ಕೂತ್ಕೊಳ್ಳೋ ಒಂದು ಮಾನವೀಯತೆ ದೃಷ್ಟಿಯಿಂದ ನಾವು ಇಲ್ಲಿ ಕೂತಿದ್ದೀವಿ. ಯಾಕಂತಂದರೆ ಈ ಒಂದು ಸಮಾಜದಲ್ಲಿ, ನಮ್ಮ ಒಂದು ಭಾರತದಲ್ಲಿ ಇವಾಗ ಆಲ್ರೆಡಿ ಜಾಬ್ಲೆಸ್ ಅನ್ನೋದು ತುಂಬ ಒಂದು ದೊಡ್ಡ ಒಂದು ಇಶ್ಯೂ. ಜಾಬ್ ಇಲ್ಲ ಅಂತಂದ್ಬಿಟ್ಟು ತುಂಬ ಜನ ಎಷ್ಟೋ ಒಂದು ಎಜುಕೇಷನ್ ಮಾಡಿ ಕೂಡ ಜಾಬ್ ಸಿಗದೇ ಇರೋ ಒಂದು ಕಾರಣದಿಂದ ಆಚೆ ಬೇಕಾರಾಗಿ ವೇಸ್ಟ್ ಆಗಿ ತಿರುಗ್ತಾ ಇದ್ರು ಜನ ನಾವು ನೋಡ್ತಾ ಇದ್ದೀವಿ. ಅಂಥ ಸಮಯದಲ್ಲಿ ನಮ್ಮದೇ ನಾವು ನ್ಯೂಸಲ್ಲಿ ನೋಡ್ತಾ ಇರೋ ಒಂದು ಇಶ್ಯೂನ ನಮ್ಮ ಮುಲ್ಬಾಗ್ ತಾಲೂಕಲ್ಲಿ ಈ ನಡುವೆ ನಾವು ನೋಡಬೇಕಾಗಿದೆ. ಯಾಕಂತಂದರೆ ಇಂಥ ಒಂದು ಜಾಬ್ ಇಲ್ಲದೇ ಇರೋ ಒಂದು ಸಮಯದಲ್ಲಿ ಒಂದು 6 ಜನನ
ಆರು ಫ್ಯಾಮ್ಲಿನ ಜಾಬ್ಲೆಸ್ ಆಗಿ ಮಾಡೋದು ಎಷ್ಟು ಒಂದು ಮಟ್ಟಿಗೆ ಒಳ್ಳೇದಂತೇಳ್ಬಿಟ್ಟು ನಾವೆಲ್ಲರೂ ಅದನ್ನು ಅರ್ಥ ಮಾಡ್ಕೋಬೇಕು. ಸ್ಪೆಷಲಿ ಆ ಒಂದು ಕೆಲಸ ಮಾಡಿರೋ ಅಧಿಕಾರಿಗಳು. ಯಾಕಂತಂದರೆ ನೋಡಿ, ಅದೆಲ್ಲ ಆಗೋ ಕಾರಣ ಏನಂದರೆ ಪವರ್. ನನ್ನ ಹತ್ರ ಪವರ್ ಇದೆ ಅಂತೇಳ್ಬಿಟ್ಟು ಆ ಪವರ್ನ ನಾವು ಮಿಸ್ಯೂಸ್ ಮಾಡೋದೇ ಒಂದು ದೊಡ್ಡ ತಪ್ಪು. ನಾವು ಇವಾಗ ಕೌನ್ಸಿಲರ್ ಆಗಿದೆ ಅಂತೇಳ್ಬಿಟ್ಟು ನಮಗೆ ಓಟ್ ಹಾಕಿದಾರೋ ಇಲ್ವೋ, ನಾವು ಓಟ್ ಹಾಕಿರೋರಿಗೆ ನಾವು ಸಮಾಜಸೇವೆ ಮಾಡ್ತೀವಿ, ಇಲ್ಲಾಂದರೆ ಬೇರೆಯವ್ರಿಗೆ ನಾವು ಓಟ್ ಹಾಕಿದಿರೋರು ಮಾಡಲ್ಲ ಅನ್ನೋದು ಅದು ಅನ್ಯಾಯ ಆಗುತ್ತೆ. ನಮ್ಮ ಹತ್ರ ಪವರ್ ಬಂದ ಮೇಲೆ ನಾವೆಲ್ಲರಿಗೂ ಒಗ್ಗಟ್ಟಾಗಿ ತಗೊಂಡು ಎಲ್ಲರಿಗೂ ಒಂದೇ ಸರಿ ಸಮಾನವಾಗಿ ನೋಡ್ಕೊಂಡು ಹೋಗೋದು ನಮ್ಮದು ಒಂದು ಹ್ಯುಮ್ಯಾನಿಟಿ ಅದು. ಸೊ ನಮ್ಮ ಹತ್ರ ಪವರ್ ಇದೆ ಅಂತೇಳ್ಬಿಟ್ಟು ನನ್ನ ಕೈಯಲ್ಲಿ ಇವ್ರನ್ನ ತೆಗಿಯೋ ಪವರ್ ಇದೆ, ಬೇರೆಯವ್ರನ್ನ ಸೇರಿಸ್ಕೊಳ್ಳೋ ಪವರು ಇದೆ ಅಂತಂದರೆ 15 ವರ್ಷ ಅವರು ಸೇವೆ ಮಾಡಿ ಅಲ್ಲಿ ಕೆಲಸ ಮಾಡಿರೋ ಅಂಥ ಅವ್ರನ್ನ ಬಂದು ಜಸ್ಟ್ ಒಂದು ವರ್ಷದಲ್ಲಿ ಅವ್ರನ್ನ 5-6 ಫ್ಯಾಮ್ಲಿನ ತೆಗೆದು ಬಿಸಾಕಬೇಕಂದ್ರೆ ಅವ್ರ ಫ್ಯಾಮ್ಲಿ ಎಲ್ಲೋಗುತ್ತೆ, ಯಾವೊಂದು ಮಟ್ಟಿಗೆ ಅವರು ಜೀವನ ಮಾಡಬೇಕಂತೇಳ್ಬಿಟ್ಟು ಫಸ್ಟು ನಾವು ಆಲೋಚನೆ ಮಾಡಬೇಕಾಗುತ್ತೆ. ನಾವು ಮಾತಾಡೋದು ತುಂಬ ಇದೆ. ದಯವಿಟ್ಟು ಈ ಒಂದು ನಮ್ಮ ಪ್ರಾಂಶುಪಾಲ ಯಾರಿದ್ದಾರೋ, ಆ ಒಂದು ಯಾವ ಹೆಸರು ಹೇಳಿದರು, ಅರುಣಾ ಪಲ್ಲವಿ ಮೇಡಮ್ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊತೀವಿ. ಸದ್ಯಕ್ಕೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಏನಂತಂದರೆ, ಅವ್ರ ಫ್ಯಾಮ್ಲಿ ನಾವು 3 ತಿಂಗಳಿಂದ ಅವರು ಯಾರಿಗೆ ಹೇಳಬೇಕು, ಎಲ್ಲಿಗೆ ಹೋಗಬೇಕು, ಯಾರ ಹತ್ರ ನಾವು ರಿಕ್ವೆಸ್ಟ್ ಮಾಡಬೇಕು ಗೊತ್ತಿಲ್ದಿರಾ, ಸರಿಯಾಗಿ ಊಟಕ್ಕೆ ದುಡ್ಡಿಲ್ದಿರಾ, ಅವರು ಆಚೆ ಬೀದಿ ಪಾರಾಗಿದ್ದಾರೆ. ಅವ್ರನ್ನ ನಾವು ಖಂಡಿಸಿ ನಮ್ಮ ಕಣ್ಣಿಗೆ ಅವ್ರು ಬಿದ್ದ ಮೇಲೆ ನಾವು ಬಂದು ಅವ್ರು ಬೆಂಬಲ ಕೊಡ್ತಾ ಇರೋದು. ದಯವಿಟ್ಟು ಆ ಒಂದು 6 ಫ್ಯಾಮ್ಲಿನ ದಯವಿಟ್ಟು ಮತ್ತೆ ಅವರವ್ರ ಜಾಬ್ ಅವರವ್ರ ಕೆಲಸ ಅವ್ರಿಗೆ ಕೊಟ್ಟಿದ್ರೆ ತುಂಬ ಧನ್ಯವಾದ ಆಗುತ್ತೆ. ಇಲ್ಲ ಅಂತಂದರೆ ನಿಜವಾದ ನಮ್ಮ ನರಸಿಂಹರಾಜ್ ಹೇಳಿದಂಗೆ ಅತಿ ದೊಡ್ಡವಾದ ಒಂದು ಉಗ್ರವಾದ ಹೋರಾಟವನ್ನು ಮಾಡಬೇಕಾಗತ್ತೆ. ದಯವಿಟ್ಟು ಇದು ನಮ್ಮನ್ನು ಮನವಿ. ಈ ಒಂದು 6 ಜನದಲ್ಲಿ ಒಬ್ಬರಂತೂ ಬೇಜಾರು ಮಾಡಿಕೊಂಡು ಅದು ಬೇರೆ ಒಂದು ಇಶ್ಯೂ ಅದು ಹೇಳಿದ್ರೆ ಇಲ್ಲಿ ಚೆನ್ನಾಗಿರಲ್ಲ. ಅದು ಪರ್ಸ್ನಲಾಗಿ ಪ್ರಾಂಶುಪಾಲರಿಗೆ ಮೀಟ್ ಆಗೋದ ನಾವು ಅದನ್ನು ಹೇಳ್ತೀವಿ. ಒಬ್ರು ನಮ್ಮ ಜಾಬೇ ಬೇಡ, ಇಷ್ಟೆಲ್ಲ ನಾವು ಮರಿ ಇಷ್ಟು ವರ್ಷ ನಾವು ಸೇವೆ ಮಾಡಿ ನಮ್ಗೆ ಇಷ್ಟು ಮರ್ಯಾದೆ ಇಲ್ದಿರ ತೆಗ್ದಿದ್ದಾರೆ ಅಂತಂದರೆ ನಮ್ಗೊಂದು ಕೆಲಸನೇ ಬೇಡ ಅಂತೇಳ್ಬಿಟ್ಟು ಬೇರೆ ಜಾಗದಲ್ಲಿ ಆ ಕೆಲಸ ಹೇಳಬಾರ್ದು. ಹಂಗೆಲ್ಲ ಆಗಿದೆ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತಾ ಇದ್ವಿ ಈ ಒಂದು 6 ಜನ ದಯವಿಟ್ಟು ಅವ್ರನ್ನ ಮತ್ತೆ ಪದೇ ಆ ಒಂದು ಕೆಲಸವನ್ನು ಕೊಡಬೇಕಾಗಿ ಆ ಪ್ರಾಂಶುಪಾಲ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ದಯವಿಟ್ಟು. ಆದಮೇಲೆ ಇದು ಅಲ್ಪಸಂಖ್ಯಾತ ಮುರಾರ್ಜಿ ದೇಸಾಯಿ ಶಾಲೆ, ಇದು ಫಸ್ಟು ಮಲ್ಬಾಗ್ಲಲ್ಲಿತ್ತು. ಹಾಗೆ ಇವರೆಲ್ಲ ನನಗೆ ಕಿರು ಪರಿಚಯ ಇವರೆಲ್ಲ. ಆದ್ದರಿಂದ ಈಗ ಬಾಳ್ಸಂದ್ರಕ್ಕೆ ವರ್ಗಾವಣೆ ಆಗಿದೆಯಂತೆ ವಸ್ತಿ ಶಾಲೆ. ಇವರಿಗೆ ತುಂಬ ಅವರು ಅರುಣಾ ಪಲ್ವಿ ಅವರು ಪ್ರಾಂಶುಪಾಲರು ತುಂಬ ಮಾನಸಿಕ ಹಿಂಸೆಯನ್ನು ನೀಡಿದ್ದಾರೆ. ಆದ್ದರಿಂದ ನಾವು ಸೇರಿಕೊಂಡು ಎಲ್ಲರೂ ಸೇರಿಕೊಂಡು ಅವ್ರು ಬಂದು ನನ್ನ ಹತ್ರ ರಿಕ್ವೆಸ್ಟ್ ಮಾಡಿದಾಗ, ನಾವು ಆಯ್ತಮ್ಮ ನಾವು ಜಿಲ್ಲಾಧಿಕಾರಿಗಳಿಗೆ ಒಂದೇ ಇದನ್ನು ಆಗದೇ ಇದ್ದರೆ ಎಚ್ಚರಿಕೆ ಕೊಡ್ತೀವಿ, ಈ ಎಚ್ಚರಿಕೆ ಏನಾದರೂ ಇದಾಗದೇ ಇದ್ದರೆ ನಾವು ಮಾನ್ಯ ಶಾಸಕರುಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತು CEO ಸಾಹೇಬರಿಗೆ ತಾಲೂಕು ಪಂಚಾಯಿತಿ CEO ಇವರಿಗೆಲ್ಲ ಮನವಿಗಳು ಕೊಟ್ಟು ಅವ್ರಿಗೆ ಅನ್ಯಾಯ ಆಗಿದೆ, ಅವ್ರ ಅನ್ಯಾಯವನ್ನು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಜಿಲ್ಲಾಧಿಕಾರಿಗಳು ಪಾಪ ಬೀದಿ ಪಾಲಾಗಿದ್ದಾರೆ, ಅಂಥವ್ರಿಗೆ ಮಕ್ಕಳಿದ್ದಾರೆ, ಅವ್ರಿಗೆ ತುಂಬ ಪ್ರಾಬ್ಲಮ್ಮಲ್ಲಿದ್ದಾರೆ. ಆದ್ದರಿಂದ ಮಾನ್ಯ ಜನಪ್ರಿಯ ಶಾಸಕರಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ, ಜಿಲ್ಲಾ ಪಂಚಾಯಿತಿ CEO ಹತ್ರ ಮನವಿ ಮಾಡ್ಕೊತಾ ಇದ್ದೀವಿ. ಇದೇನಾದರೂ ನಾನು ನನ್ನ ಹೆಸರು ಡಾಕ್ಟರ್ ಧುಮಸಂದ್ರ ನರಸಿಂಹ ಅಂತ, ನಾನು ಇವರಿಗೆ ಫುಲ್ಲು ಬೆಂಬಲ ನೀಡ್ತಾ ಇದ್ದೀನಿ. ಅಕಸ್ಮಾತ್ ಇವ್ರಿಗೇನಾದರೂ ಒಂದು ವಾರದಲ್ಲಿ ಇವ್ರಿಗೆ ಕೆಲಸ ಮತ್ತೆ ಮರೋ ಕೆಲಸ ಆಗದೇ ಇದ್ದರೆ ಅಲ್ಲಿ ಹೋಗಿ ಕೆಲಸ ಮಾಡಿ ಕರ್ಕೊಂಡೇ ಇದ್ದರೆ ನಾನು ಉಗ್ರ ಹೋರಾಟವನ್ನು ಮಾಡ್ತೀನಿ. ಅವ್ರಿಗೆ ಉಗ್ರ ಹೋರಾಟ ಆಗಿರ್ತದೆ, ಅಲ್ಲಿಗೆ ಜಿಲ್ಲಾಧಿಕಾರಿಗಳು ಬರಬೇಕು, ಏನು ಎಂಕ್ವೈರಿ ಇದು ಪರಿಶೀಲನೆ ಮಾಡಬೇಕು, ಇವರಿಂದ ಏನು ತಪ್ಪಾಗಿದೆ, ಏನಾಗಿದೆ ಪ್ರಾಬ್ಲಮ್ ಅನ್ನೋದ್ರ ಪರಿಶೀಲನೆ ಆಗಬೇಕು. ಜಿಲ್ಲಾಧಿಕಾರಿಗಳ ಮುಂದೆ ಕುತ್ಕೊಂತೀವಿ, ನಿರಂತರ ಹೋರಾಟವನ್ನು ಮಾಡ್ತೀವಿ. ಇವ್ರ ಕೆಲಸ ಆಗೋವರೆಗೂ ನಾವು ಒಂದು ಎದ್ದೇಳಲ್ಲ. ನಾವು ನಮಗೆ ನನ್ನ ಇವ್ರಿಗೆ ಬೆಂಬಲ ನೀಡ್ತಾ ಇದ್ದೀನಿ. ಮತ್ತು ಮೈನಾರಿಟಿ ನಾಯಕರುಗಳಾದಂಥ ಇವರು ಚಾನ್ ಬೈ ಮತ್ತು ನಮ್ಮ ಡಾಕ್ಟ್ರು ಎಲ್ಲ ಇದಕ್ಕೆ ನಮಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ತುಂಬ ನೋವಾಗಿದೆ, ಇಂಥ ಕೆಲಸ ಮಾಡಬಾರ್ದಾಗಿತ್ತು ಮೇಡಮ್ ಅವರು, ದಯವಿಟ್ಟು ಅರ್ಥ ಮಾಡಿಕೊಂಡು ಇವ್ರಿಗೆ ಮರೋ ಜ್ಯೋತಿ ಅಂತ. ನಾನು ಸ್ಟಾಫ್ ನರ್ಸಾಗಿ ಕೆಲಸ ಮಾಡ್ತಾಯಿದ್ದೆ ಮುರಾರ್ಜಿ ದೇಸಾಯಿ ಅಲ್ಪಸಂಖ್ಯಾತರ ಸ್ಕೂಲಲ್ಲಿ. ನಾನು RMC ಹಾಡಿತ್ತು 2010 ನಾನು ಬಂದಿದ್ದು. ಹತ್ತರಿಂದ 2022 ನಾನು ವರ್ಕ್ ಮಾಡ್ತಾಯಿದ್ದೆ ಅಲ್ಲಿ, ಸ್ಟಾಫ್ ನರ್ಸಾಗೆ ವರ್ಕ್ ಮಾಡ್ತಾಯಿದ್ದಿದ್ದು. ಹಾಗಾಗಿ ನಮ್ಮ ಸ್ಕೂಲಲ್ಲಿನ ಫಸ್ಟು RMC 2 ಹತ್ರ ಇತ್ತು, ಅಲ್ಲಿಂದ ನಾನು ಸ್ಟಾರ್ಟ್ ಮಾಡಿರೋದು. ಅಲ್ಲಿಂದ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಬಂದಿದ್ದು, ನಾನು ಸ್ಟಾಫ್ ನರ್ಸಾಗಿ ಅಲ್ಲೇ ಮಾಡ್ತಾಯಿದ್ದೀನಿ ಮಕ್ಳಿಗೆ ನೋಡಿಕೊಂಡು. ಹಂಗಾಗಿ ಅಲ್ಲಿಂದ ಮತ್ತೆ ಈ ಕಡೆ ನಮ್ಮದು ಇವರು ಸಮಾಜ ಕಲ್ಯಾಣ ಇಲಾಖೆಯ ಆ ಒಂದು ಬಿಲ್ಡಿಂಗ್ಗೆ ಶಿಫ್ಟ್ ಆಗಿತ್ತು, ಭೂಸಲ್ಕುಂಟೆಗೆ. ಅಲ್ಲಿ ಇದುವರೆಗೂ ಅಲ್ಲೇ ಮಾಡ್ತಾಯಿದ್ರು. ಲಾಸ್ಟ್ ಮಂತ್ ಒಂದು 4 ಮಂತ್ಸ್ ಬ್ಯಾಕ್ ಅಂದರೆ ಸೆಪ್ಟೆಂಬರ್ ಎಂಡಲ್ಲಿ ನಮ್ಮ ಸ್ಕೂಲ್ ಈ ಕಡೆ ಇಲ್ಲಿಂದ ಬಾಲಚಂದ್ರಕ್ಕೆ ಹೋಯಿತು.
ಇಲ್ಲಿಂದ ಅಲ್ಲಿಗೆ ಹೋಗಿ ಮತ್ತೆ ಅಲ್ಲಿಂದ ಮಾಡ್ತಾ ಇದ್ದಿದ್ದು. ಫಸ್ಟ್ ಇಲ್ಲಿಂದಾನೆ ಅವರು ಸ್ಟಾರ್ಟ್ ಮಾಡಿದ್ರು, ನಿಮಗೆ ಇಲ್ಲೇ ಇರಬೇಕು ಉಳ್ಕೋಬೇಕು ಅಂತ ನಮಗೆ ಹೇಳ್ತಾ ಇದ್ರು, ಎಲ್ಲರಿಗೂ ಹೇಳ್ತಾ ಇದ್ರು. ಬಟ್ ನನಗೆ ಸ್ಟಾಫ್ ನರ್ಸ್ ಆಗಿ ನಾನು ಉಳ್ಕೋಬೇಕಾಗಿತ್ತು. ಬಟ್ ನಾನು ಉಳ್ಕೊಳ್ಳೋದಕ್ಕೆ ನನಗೆ ಸ್ವಲ್ಪ ಸೌಕರ್ಯ ಇಲ್ಲಮ್ಮ, ನಮ್ಮ ಮನೆಯಲ್ಲಿ ಸ್ವಲ್ಪ ಆಪ್ರೇಷನ್ ಆಗಿದೆ ನಮ್ಮವ್ರಿಗೆ ಅಂದ್ಬಿಟ್ಟು ಅಲ್ಲಿ ಬಾಲಚಂದ್ರಕ್ಕೆ ಕೆಲಸಕ್ಕೆ ಹೋಗ್ತಾ ಇದ್ದಾಗ ಸೆಪ್ಟೆಂಬರ್ ಬಂತು, ಫುಲ್ಲು ಮಾಡ್ತಾ ಇದ್ದೆ. ಬಟ್ ಅಲ್ಲಿ ಆದ್ರೂ ಸಾರ್ಗೆ ಹೇಳಿದ್ವಿ ನಾವು, ಟೆಂಡ ಇವ್ರಿಗೆ ನಿಲಯ ಪಾಲಕರು ಮಾಡ್ತಾಯಿದ್ರಲ್ಲ ಅವ್ರಿಗೆ ಹೇಳಿದ್ವಿ, ಸರ್ ನಮ್ಮವ್ರಿಗೆ ಸ್ವಲ್ಪ ಆಪ್ರೇಷನ್ ಆಗಿದೆ, ನಾವು ಆಗಾಗಿ ಬರೋಕ್ಕಾಗಿಲ್ಲ, ಒಂದು ತಿಂಗಳು ನಮಗೆ ಸ್ವಲ್ಪ ನೈಟ್ ಉಳ್ಕೊಳ್ಳೋಕ್ಕಾಗಲ್ಲ, ನಮಗೆ ಲೀವ್ ಕೊಡಿ ನಮಗೆ ಅಂದ್ಬಿಟ್ಟು ನೈಟ್ ಉಳ್ಕೊಳ್ಳೋಕ್ಕೆ ಅಂತ ನಾವು ಒಬ್ಬರನ್ನ ಅಲ್ಲಿ ಮಾಡಿಸಿದ್ವಿ, ಅರೇಂಜ್ ಮಾಡಿದ್ವಿ. ಹಾಗಾಗಿ ಅವರು ಕೆಲಸದವ್ರೆ ಇದ್ದರು, ಅಮ್ಮ ನೀವು ನೋಡ್ಕೊಳ್ಳಿ ಇಲ್ಲಿ ಅಂದ್ಬಿಟ್ಟು ಅವ್ರನ್ನ ಬಿಟ್ಟಿದ್ವಿ ನಾವು, ಅವರು ನೋಡ್ಕೊತೀವಿ ಅಮ್ಮ ಅಂದ್ಬಿಟ್ಟು ಹೇಳ್ತಾಯಿದ್ರು. ಆದ್ರೂ ಮೇಡಮ್ಮು ನಮ್ಮ ಮಾತಿಗೆ ರೆಸ್ಪಾನ್ಸ್ ಕೊಡ್ತಾ ಇರಲಿಲ್ಲ. ಏನಾದರೂ ಮಾತಾಡಿದ್ರೆ ಅವರು ನೀವು ಫಸ್ಟು ಖಾಲಿ ಮಾಡಿ ಇಲ್ಲಿಂದ ಬಿಟ್ಟೋಗಿ, ನೀವು ಕೆಲಸ ಮಾಡೋದು ನಮಗೆ ಬೇಡ, ಬೇರೆಯವರು ಬರ್ತಾರೆ, ನಿಮ್ಮಂಥವರು ಬೇಜಾನ್ ಜನ ಇದ್ದಾರೆ, ನೀವು ಫಸ್ಟ್ ಬಿಟ್ಟೋಗಿ ಅಂದ್ಬಿಟ್ಟು ಅವ್ರು ಹೇಳೋದು. ಏನಾದರೂ ಮಾತಾಡಲಿ, ಏನಾದನೋ ಒಂದು ರೆಸ್ಪಾನ್ಸ್ ಕೊಡೋಣ ಅಂದ್ಬಿಟ್ಟು ಮೇಡಮ್ ಮಾತಾಡಿ ಅಂದ್ಬಿಟ್ಟು ಹೋಗಿ ಆಫೀಸ್ ರೂಮಲ್ಲಿ ಗಂಟೆ ಹೊತ್ತು ನಿಂತ್ಕೊಂಡ್ರು, ಅವ್ರು ಏನೂ ಮಾತಾಡೋದಿಲ್ಲ. ಏನನ್ನ ಮಾತಾಡೋಕ್ಕೆ ಹೋದರೆ ತಲೆ ಬಗ್ಸ್ಕೊಂಡು ಅವ್ರ ಕೆಲಸ ಅವ್ರು ಮಾಡ್ತಾಯಿರ್ತಾರೆ, ನಮಗೆ ಒಂದು ಮಾತು ರೆಸ್ಪಾನ್ಸ್ ಕೊಡಲ್ಲ ಅವರು. ಹಾಗಾಗಿ ಏನೊಂದಕ್ಕೂ ಬೇಜಾರು ಮಾಡಿಸೋದು, ಎಲ್ಲ ವಿಷಯಕ್ಕೂ ಕಿರುಕುಳ ಕೊಡೋದೆ, ಮಕ್ಕಳ ಹತ್ರ ಇಂದನೂ ಎಲ್ಲರ ಹತ್ರನೂ ಬೇಜಾರು ಮಾಡಿಸೋದೆ, ಟೀಚರ್ಸಿಂದನೂ ಎಲ್ಲ ಇದು ಮಾಡಿಸೋದೆ ಅವರು. ಹಂಗಾಗಿ ನಮಗೆ ಬೇಜಾರಾಗಿ ನಮಗೆ ಅಲ್ಲಿಂದ ಏನು ಮಾಡೋದಪ್ಪ ಅಂತ ನಮಗೆ ಗೊತ್ತಾಗಿಲ್ಲ. ದಿನಾಗಲೂ ಏನೋ ಒಂದು ಮಾತಾಡೋದು, ಅವರು ಬಂದಿರೋದು ಸಂಬಳಕ್ಕಲ್ವಾ, ಸಂಬಳ ಮಾಡ್ಕೊಂಡು ಹೋಗ್ತಾರೆ, ನೀವು ಹಂಗಾಗಿ ಬಂದಿರೋದು ಕೆಲಸ ಮಾಡೋಕ್ಕಲ್ಲ ಬಂದಿರೋದು ಅಂತ. ಸರ್ ನಾನು ಅಷ್ಟೇ ಅಲ್ಲ, ನಮ್ಮ ಟೀಚರ್ಸು ಇದ್ದರು, ಬೇರೆ ಎಲ್ಲ ಪ್ರಾಂಶುಪಾಲ್ಸರು ಇದ್ದರು, ಸುಮಾರು 6 ಜನ ಪ್ರಿನ್ಸಿಪಲ್ಸ್ ಅವರು ಹೋಗಿದ್ದಾರೆ, 6 ಜನ ಸರ್ 6 ಜನ ಇವರು ಬಂದಿದ್ದರು. ಸರ್ 6 ಜನ ಡಿ ಓಸ್ ಚೇಂಜ್ ಆಗಿದ್ದಾರೆ, ಅವಾಗಿಂದನೇ ಇದ್ದೀವಿ. ಮತ್ತು 7 ಜನ ಪ್ರಿನ್ಸಿಪಲ್ಸ್ ಚೇಂಜ್ ಆಗಿದ್ದಾರೆ, ಅವಾಗೂ ವರ್ಕ್ ಮಾಡ್ತಾ ಇದ್ವಿ ಅವಾಗಿಂದನೂ. ಮತ್ತು ಇವರು ಮತ್ತು ವಾರ್ಡನ್ಸ್ ಕೂಡ ಬೇಜಾನ್ ಜನ ಒಂದು 4-5 ಜನ ಅವರು ಚೇಂಜ್ ಆಗಿದ್ದಾರೆ, ಅವಾಗಿಂದನೂ ಮಾಡ್ತಾ ಇದ್ದಾಗ ಒಂದು ಮಾತು ಬಂದಿಲ್ಲ ನಮಗೆ. ಇಷ್ಟು ವರ್ಷಗಳಿಂದ ಬಂದಿರೋಂಥದ್ದು ಇವಾಗ ತಾನೇ ಅಯ್ಯಮ್ಮಗೆ ಏನು ಉದ್ದೇಶ ಇಟ್ಕೊಂಡು ಬಂದಿದ್ದಾರೆ, ಅವ್ರು ಬೇರೆ ಏನೋ ಅವ್ರ ಊರು ಅವ್ರು ಸೇರಿಸ್ಕೋಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅವರು ನಮ್ಮನ್ನು ಬಿಡಬೇಕು, ನಮ್ಮನ್ನು ತೆಗೆಸಾಕ್ಬೇಕು ಅನ್ನೋ ಒಂದು ಒಪಿನಿಯನ್ ಇಟ್ಕೊಂಡಿದ್ದಾರೆ. ಅವರು ಶ್ರೀನಿವಾಸಪುರದಿಂದ ಬಂದಿರೋ ಸರ್ ಅವರು. ಈಗಲೂ ನಿಮ್ಗೆ ಬೇಕಾದರೆ ಕಾನ್ಫಿಡೆನ್ಸಿಗೆ ಬೇಕಾದರೆ ನೀವು ಹೋಗಿ, ನಾನು ಬಂದಿದ್ದು 6ನೇ ದಿವಸನೇ, ನಾನು ಏನೋ ಎಲ್ಲಿ ಸರಿಯಿಲ್ಲ ಅಂತ ಇದ್ದೋಗಿದ್ದು 6ನೇ ದಿವಸನೇ, ಬರ್ತಬೇಕು ನಾನು ಬರ್ತೀನಿ ಅಂತ ಹೇಳಿದ್ದೀನಿ. ಆದರೂ ನನ್ನನ್ನು ಏನು ಹೇಳಿದಿರೋನೇ ಕೇಳಿದಿರೋನೇ ಅವ್ರ ಊರಿಂದ ಒಬ್ಬ ಅಮ್ಮ ನರ್ಸನ್ನ ಕರೆಸ್ಕೊಂಡಿದ್ದಾರೆ. ಹಾಗಾಗಿ ನಮ್ಮ ಮೇಲೆ ಇಟ್ಕೊ ನಮ್ಮನ್ನು ಓಡಿಸ್ಬೇಕು ಅನ್ನೋ ಒಂದು ಒಪಿನಿಯನ್ ಅವ್ರ ಮೈಂಡಲ್ಲಿದೆ. ಹಾಗೆ ಎಲ್ಲರನ್ನೂ ತೆಗಿಬೇಕಂತ ಒಂದೇ ಸರಿ 6 ಜನನ ತೆಗೆದಾಕಿದ್ದಾರೆ. ಹಾಗಾಗಿ ಏನು ಮಾಡಬೇಕು ಅವ್ರು, ನಾವು ಅವ್ರಿಗೆ ಪಾಪ ನಮಗೇನೋ ಹಾಸ್ಪಿಟಲ್ಸಲ್ಲಿ ಬೇಕಾದ್ರೂ ನಮ್ಗೆ ಕೆಲಸ ಮಾಡ್ಬೋದು, ನಮ್ಗೆ ಓಕೆ ಹೋಗಿ ಮಾಡ್ಬೋದು. ಈಗ ಇಷ್ಟು ಜನ ಇವರನ್ನು 5 ಜನನೂ ತೆಗೆದಾಕಿದಾರಲ್ಲ, ಇವ್ರೇನು ಮಾಡೋದು? ನಾವು ಬೀದಿ ಪಾಲಾಗಿದ್ದೀವಿ. ಇವಾಗ ನಮಗೆ ಯಾರನ್ನ ಹೊಟ್ಟೆ ಪಾಡ್ಗೋಸ್ಕರ ಯಾರನ್ನ ಇದು ಮಾಡ್ತಾರ? ಏನೂ ಇಲ್ಲ. ಹಂಗಾಗಿ ನಮಗೆ ತುಂಬ ಬಾಧೆ ಆಗಿಬಿಟ್ಟು ನಾವು ಅಲ್ಲಿಂದ ಬಿಟ್ಟು ಬಂದ್ಬಿಟ್ಟಿದ್ದೀವಿ. ಸರ್ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪತ್ರಕರ್ತರು ಬೇರೆ ಯಾರ್ಯಾರು ಇದಾರೆ ನಮ್ಗೆ ಸಪೋರ್ಟ್ ಮಾಡೋದಕ್ಕೆ, ಅವ್ರಿಗೆಲ್ಲರೂ ಮನವಿ ಮಾಡಬೇಕು ಅಂತ ನಿಮ್ಮಲ್ಲಿ ಕೋರ್ಕೊಳ್ತಾ ಇದ್ದೀವಿ ಶಾಸಕರಿಗೆ ಎಲ್ಲರಿಗೂ ಸರ್. ಹಂಗಾಗೂ ಸರ್ ನಮಗೆ ಅಲ್ಲಿ ಮಂಜು ಸರ್ ಅಂತ ಇದ್ದಾರೆ, ಅವರು ವರ್ಕ್ ಮಾಡ್ತಾಯಿದ್ರು, ಅವ್ರಿಗೂ ಹೇಳಿದ್ದೀವಿ ಫಸ್ಟಲ್ಲೇನು ಸರ್ ಈ ಥರ ಮಾಡ್ತಾಯಿದ್ದಾರೆ ಹೆಂಗ್ ಸರ್ ಅಂತಂದರೆ, ಅವ್ರು ಇದ್ಕೊಂಡು ಮೇಡಮ್ ಕೇಳಿಮ್ಮ ಅವ್ರ ಹತ್ರ ಏನಾದರೂ ಒಂದು ಮಾತು ಹೇಳ್ಕೊಂಡು ಹೋಗಿ ಮಾತಾಡಿಕೊಂಡು ಹೋಗಿ ಅಂತಂದರು. ಅವ್ರು ಹೇಳ್ತಾಯಿದ್ರು ಕೇಳಿಲ್ಲ, ಅವರು ಸಾರ್ ಕೂಡೂ ಸುಮಾರು ಸಲ ಒಂದು 2-3 ಸಲ ಹೇಳಿದ್ದಾರೆ, ಮೇಡಮ್ ಯಾಕೆ ಅವ್ರಿಗೆ ಅಷ್ಟೊಂದು ಕಿರುಕುಳ ಕೊಡ್ತಾ ಇದ್ದಾರೆ, ಅವ್ರು ಎಷ್ಟೋ ವರ್ಷಗಳಿಂದ ಮಾಡ್ತಾ ಬರ್ತಾ ಇದ್ದಾರೆ, ಅವ್ರ ಒಳ್ಳೆ ಇದು ಒಪಿನಿಯನ್ ಇದೆ ಅವ್ರ ಮೇಲೆ, ಯಾವ ಪ್ರಿನ್ಸಿಪಲ್ನನ್ನು ಕೇಳಿ ಇಲ್ಲಾಂದರೆ ಯಾವ್ರನ್ನ ಟೆಂಡರ್ನನ್ನು ಕೇಳಿ ಅವ್ರು ಚೆನ್ನಾಗೇ ಮಾಡ್ಕೊಂಬರ್ತಾ ಇದ್ದಾರೆ, ಯಾಕೆ ನೀವು ಈ ಥರ ಮಾಡ್ತಾ ಇದ್ದೀರಾ ಅಂದ್ಬಿಟ್ಟು ಸಾರ್ ಅವರು ಬಂದು ಕೇಳಿದ್ದಾರೆ. ಅವರು ನಮಗೆ MLA ಅಲ್ಲ, ಇನ್ನು ಬೇರೆ ಯಾರು ಬಂದರೂ ನಾನು ಕೇಳಲ್ಲ, ನಾನು ಕೇರೆ ಮಾಡ. ನನ್ನ ಹೆಸರು ರಜಿಯಾ ಸುಲ್ತಾನ, ನಾನು ಮೈನಾರ್ಟಿ ಮೊರಾರ್ಜಿನಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು 15 ವರ್ಷದಿಂದ. ಅರುಣಾ ಪಲ್ಲವಿ ಮೇಡಮ್ ಬಂದಮೇಲೆ ಸ್ವಲ್ಪ ಯಾವಾಗೂ ಮೈನಾರ್ಟಿ ಮೊರಾರ್ಜಿ ದೇಸಾಯಿನಲ್ಲಿ ಏನು ಕಷ್ಟ ಬಂದ್ರೂ ಹೇಳಿದ್ರೆ ಅವ್ರು ಕೇಳಲ್ಲ. ಯಾವಾಗೂ ಆಚೆ ಹೋಗಿ ನೀವು ಬೇಡ ನಮಗೆ, ಬೇರೆಯವ್ರು ಬರ್ತಾರೆ, ಬೇರೆ ಜನ ಇದ್ದಾರೆ ಮಾಡೋವರು ಕೆಲಸಕ್ಕೆ ಅಂತೇಳ್ತಾಯಿದ್ರು. ಯಾವಾಗೂ ಹೋಗಿ ಹೋಗಿ ಅಂತ ಒಂದು ದಿವಸ ಆಟೋ ಸ್ಕಿಡ್ ಆಯಿತು ಅಲ್ಲಿ, ಆವಾಗಿನಿಂದ ನಾವು ಹೋಗಲಿಲ್ಲ ಸರ್. ನಮ್ಮನೆ ಕಷ್ಟ ಇರುತ್ತೆ ಅಲ್ಲ ಸರ್, ಅವ್ರಿಗೆ ಏನು ಹೇಳಿದ್ರೂ ಕೇಳ್ಕೊಳ್ಳಲ್ಲ, ನೈಟು ಅಲ್ಲೇ ಇರಬೇಕು ಅಂತ ಫೋರ್ಸ್ ಮಾಡಿದ್ರು. ನಮಗೆ ಇರೋಕ್ಕೆ ಸೌಕರ್ಯ ಇಲ್ಲ, ನಮ್ಮವ್ರು ಇಬ್ಬರು ಅಲ್ಲೇ ಇರ್ತೀವಿ,
ನೈಟು ಅಂದರೆ ಅವ್ರು ಕೇಳಲಿಲ್ಲ, ನಮಗೆ ಇವಾಗ ಕೆಲಸ ಇಲ್ಲ ಏನಿಲ್ಲ, ಮನೆಗಿದ್ದೀವಿ 3 ತಿಂಗಳಿಂದ. ನಾವೇ ಹೆಡ್ ಕುಕ್ ಆಗ ಕೆಲಸ ಮಾಡ್ತಾ ಇದ್ದೀವಿ. ಇವಾಗ 18 ತಾರೀಕು ಬಂದರೆ 3 ತಿಂಗಳೇ ಸರ್. ಮತ್ತೆ ನಿಮ್ಮನ್ನು ತೆಗೆದುಕೊಂಡಿರೋ ಯಾರು ನೀವು ವಿಷಯ ಮುಗಿಸಿಲ್ವಾ? ನಾವು ಯಾರಿಗೂ ಹೇಳಕ್ಕೆ ಹೋಗಲಿಲ್ಲ, ಇವಾಗ ಇಲ್ಲಿಗೆ ಬಂದಿರೋ ಸರ್. ನಾವು ಯಾರಿಗೆ ನೀವು ಪ್ರೆಸ್ಕ್ರೈಬ್ ಮಾಡ್ತೀರಿ ಅಂದರೆ ಎಲ್ಲ ಬೇರೆ ಯಾರಿಗೆ ಯಾರಿಂದ ನಿಮ್ಗೆ ತೊಂದರೆ ಆಗಿದೆ ಅಂತ? ಅರುಣಾ ಪಲ್ಲವಿ ಮೇಡಮ್ನಿಂದ ಸರ್. ಅರುಣಾ ಪಲ್ಲವಿ ಮೇಡಮ್, ಅರುಣಾ ಪಲ್ಲವಿ ಏನಾಗಿದ್ದಾರೆ ಅಲ್ಲಿ? ಅವರು ಪ್ರಿನ್ಸಿಪಲ್ ಮೇಡಮ್ ಸರ್. ಪ್ರಿನ್ಸಿಪಲ್ ಡಿಒಗೂ ಕೇಳ್ಕೊಂಡಿದ್ದೀವಿ ನಾವು ಸರ್, ನಮಗೆ ಸ್ವಲ್ಪ ಮನೆ ಪ್ರಾಬ್ಲಮ್ ಇದೆ, ನಮಗೆ ಸ್ವಲ್ಪ ಸೌಕರ್ಯ ಕೊಡಿ ಸರ್, ಇಷ್ಟು ವರ್ಷದಿಂದ ಮಾಡಿದ್ದೀವಿ ನಾವು ಅಂತ. ನನಗೆ ಗೊತ್ತಿಲ್ಲಮ್ಮ, ಅವ್ರು ಪ್ರಿನ್ಸಿಪಲ್ ಆಗಿ ಇಲ್ಲಿ ಇದಾರಲ್ಲ, ಅವ್ರಿಗೆ ಕೇಳ್ಕೋಬೇಕು ಅಂದರೆ ಒಬ್ರಿಗೆ ಮುಲಾಜೆ ಕೊಟ್ಟರೆ ಎಲ್ಲರೂ ಹಂಗೆ ಮಾಡ್ತಾರೆ, ನನಗೆ ಯಾರಿಗೂ ನಾನು ಕೊಡಲ್ಲ. ಅವ್ರಿಗೆ ಇಷ್ಟ ಇದ್ದರೆ ಮಾಡಲಿ, ಇಲ್ಲ ಅಂದರೆ ಹೋಗಿ ಹೋಗಿ ಅನ್ನೋ ಸರ್ ಯಾವಾಗೂ. ಹೌದು ಸರ್. ಎಷ್ಟು ವಯಸ್ಸಿನ? 3 ತಿಂಗಳಿಂದ ಸರ್. 3 ತಿಂಗಳಿಂದ ನೀವು ಕೆಲ್ಸಕ್ಕೆ ಹೋಗ್ತಾ ಇಲ್ಲ? ಇಲ್ಲ ಸರ್, ನಮ್ಗೆ ಅವ್ರು ಒಂದು ಫೋನು ಮಾಡಲಿಲ್ಲ, ಬರ್ರಿ ಕೆಲಸ ಇಷ್ಟು ದಿವ್ಸದಿಂದ ಮಾಡಿದ್ದೀವಿ, ಮಾಡಿದ್ದಾರೆ ಬನ್ನಿ, ನೀವು ಕೆಲಸಕ್ಕೆ ಯಾಕೆ ಇದ್ದೋಗಿರೋದು ಅಂತಲೂ ಕೇಳಲಿಲ್ಲ ನಮಗೆ. ನಾವು ಫೋನ್ ಮಾಡಿದ್ರೂ ಅವ್ರು ತೆಗೆಯಲ್ಲ. 15 ವರ್ಷದಿಂದ ಮಾಡಿದ್ದೀನಿ, 2007 12 ತಿಂಗಳು 12 ತಾರೀಕಿನಿಂದ ಮಾಡಿದ್ದೀನಿ ಸರ್. ಹಿಂಗೆ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತೀರಾ? ಟೆಂಡರ್ ನಿಂದಾನೆ, ವಿಗಂಧರ್ ಟೆಂಡರ್ ಮೇಲೆ ಕೆಲಸ ಮಾಡ್ತಿದ್ದೀರಾ. ಈಗ ಗುತ್ತಿಗೆ ಆಧಾರದಲ್ಲಿ ನೀವು ಅದನ್ನ ನಂಬ್ಕೊಂಡಿದ್ದೀರಾ, ಈಗ ಕೆಲಸ ಹೋದ್ಮೇಲೆ ನಿಮ್ಮ ಪರಿಸ್ಥಿತಿ ಮನೆ ಪರಿಸ್ಥಿತಿ ಬೇರೆ ಆಗಿದೆ, ಬೇರೆ ಆಗಿದೆ. ನೀವು ಅದಕ್ಕೆ ಮೇಡಮ್ಗೆ ಯಾರಿಗೆ ಇದನ್ನ ನೀವು ನಿಮ್ಮ ಪ್ರೆಸ್ ಮೀಟ್ ಅನ್ನ ತಲುಪಿಸ್ತಾ ಇದ್ದೀರಾ ಅಂತ ಯಾರಿಗೆ? ಬಿಒಗ ಎಲ್ಲ ಅಧಿಕಾರಿಗಳಿಗೆ, ಸಂಬಂಧಪಟ್ಟ ಅಧಿಕಾರಿಗಳು ಇರ್ತಾರಲ್ಲ, ಜಿಲ್ಲಾ ಪಂಚಾಯತ್ ಜಿಲ್ಲಾಧಿಕಾರಿಗಳಿಗೆ, ಅಧಿಕಾರಿಗಳು ಮನವಿ ಏನಾದರೂ ಕೊಟ್ಟಿದ್ರೆ ಹೋಗಿ? ಇಲ್ಲ ಸರ್, ಯಾರಿಗೂ ಏನು ಕೊಟ್ಟಿಲ್ಲ, ನಮ್ಗೆ ಗೊತ್ತಿಲ್ಲ ಸರ್ ಯಾರಿಗೇನು ಕೊಡಬೇಕಂತ. ನೀವು ಮಾತಾಡಿ.